ಹಲೋ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಈ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಪತಿಯಿಂದ ಸರಿಯಾದ ಲೈಂಗಿಕ ಸುಖ ಸಿಕ್ತಿಲ್ಲ ಎಂದು ಬೇರೊಬ್ಬನನ್ನ ನೋಡಿಕೊಂಡ ಮಹಿಳೆ, ಆದ್ರೆ ಆತ ಎಂತಹ ಕೆಲಸ ಮಾಡಿಬಿಟ್ಟಿದ್ದಾನೆ ಗೊತ್ತಾ? ಸಾಂಸಾರಿಕ ಜೀವನ ಎಂಬುದು ಒಬ್ಬರನ್ನೊಬ್ಬರ ಆಸೆಗಳನ್ನ ಅರ್ಥ ಮಾಡಿಕೊಂಡು ಈಡೇರಿಸುವಂತಿರಬೇಕು. ಮದುವೆಗೆ ನಮ್ಮಲ್ಲಿ ಬಹಳ ಪವಿತ್ರವಾದ ಅರ್ಥ ಇದೆ, ಆದರೆ ಇತ್ತೀಚಿನ ಜನರು ಇದನ್ನ ಸಣ್ಣ ಪುಟ್ಟ ಕಾರಣಗಳನ್ನ ನೀಡಿ ಈ ಬಂಧವನ್ನ ಮುರಿದಿಕೊಳ್ತಿದ್ದಾರೆ. ತನ್ನ ಮೊದಲ ಪತಿಯಿಂದ ಸರಿಯಾದ ಲೈಂಗಿಕ ಸುಖ ಸಿಕ್ತಿಲ್ಲ ಅಂತ ಬೇರೊಬ್ಬ ಪುರುಷನನ್ನ ಮದುವೆಯಾಗಿದ್ದಾಳೆ ನೋಡಿ ಈ ಮಹಿಳೆ. ಆದರೆ ಈತ ಎಂತಹ ಕೆಲಸ ಮಾಡಿದ್ದಾನೆ ಎಂಬ ಮಾಹಿತಿಯನ್ನ ತಿಳಿದ್ರೆ ಖಂಡಿತ ನೀವು ಶಾಕ್ ಆಗ್ತೀರಾ. ಹಾಗಾದ್ರೆ ಯಾಕ್ತರ ಇಂದಿನ ಈ ವಿಡಿಯೋದಲ್ಲಿ ಇದರ ಹೆಚ್ಚಿನ ಮಾಹಿತಿಯನ್ನ ಹೇಳ್ತೀವಿ ಕೇಳಿ. ಅದಕ್ಕೂ ಮುನ್ನ ಇನ್ನು ಯಾರ್ಯಾರು ಈ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ವೋ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಹಾಗೂ ಆದಷ್ಟು ನಿಮ್ಮ ಸ್ನೇಹಿತರಿಗೆ ಈ ಒಂದು ವಿಡಿಯೋವನ್ನ ಹಂಚಿಕೊಳ್ಳಿ. ಸ್ನೇಹಿತರೆ, ಎಕ್ಸ್ಪರ್ಟ್ ಒಬ್ಬರ ಬಳಿ ಮಹಿಳೆ ತನ್ನ ಕಷ್ಟವನ್ನ ಹೇಳ್ಕೊಂಡಿದ್ದು ಹೀಗೆ, ನಾನು ಮದುವೆಯಾಗಿದ್ದ ಮೊದಲ ಪತಿಯಲ್ಲಿ ಯಾವುದೇ ರೀತಿಯಾದಂತಹ ದೈಹಿಕ ಸುಖ ನನಗೆ ಸಿಗ್ತಿರ್ಲಿಲ್ಲ. ಈ ಕಾರಣದಿಂದ ಕೆಲವೇ ದಿನಗಳಲ್ಲಿ ನಾನು ವಿಚ್ಛೇದನ ಪಡೆದುಕೊಂಡು ಎರಡನೇ ಮದುವೆಯಾದೆ. ಆದರೆ ಎರಡನೇ ಮದುವೆ ಆರಂಭಿಕ ದಿನಗಳಲ್ಲಿ ಎಲ್ಲವೂ ಚೆನ್ನಾಗಿತ್ತು. ಆದರೆ ದಿನ ಕಳೆದಂತೆ ಆತನು ಕೂಡ ಲೈಂಗಿಕ ಕ್ರಿಯೆಯಲ್ಲಿ ಆಸಕ್ತಿ ಕಳೆದುಕೊಂಡಿದ್ದಾನೆ. ಇದರಿಂದ ನನಗೆ ಏನು ಮಾಡಬೇಕು ಎಂಬುದೇ ತೋಚದಂತಾಗಿದೆ. ನಾನು ಅದೆಷ್ಟೋ ಬಾರಿ ಅವನ ಮೇಲೆ ಈ ವಿಚಾರದ ಕುರಿತು ಕೂಗಾಡಿದ್ದೇನೆ, ಆದರೆ ಯಾವುದೇ ರೀತಿಯ ಪ್ರಯೋಜನವಾಗಲಿಲ್ಲ. ಕೆಲವೊಮ್ಮೆ ಆತ ಬೇರೆ ರೀತಿಯಾದಂತಹ ವಿಡಿಯೋಗಳನ್ನು ನೋಡ್ತಿರ್ತಾನೆ, ಅದರಲ್ಲಿ ಯಾವುದೇ ರೀತಿಯ ಅಡ್ಡಿ ಇಲ್ಲ. ಆದರೆ ಆ ವಿಡಿಯೋಗಳನ್ನ ನೋಡಲು ಆರಂಭಿಸಿದ ಮೇಲೆ ಆತ ನನ್ನೊಂದಿಗೆ ಸೇರಲು ಕಡಿಮೆ ಮಾಡಿದ್ದಾನೆ ಅಂತ ಮಹಿಳೆ ತನ್ನ ಎರಡನೇ ಪತ್ನಿಯ ರಿಟೇಕ್. ಆತ ನನ್ನೊಂದಿಗೆ ಸೇರಲು ಕಡಿಮೆ ಮಾಡಿದ್ದೇನೆ ಅಂತ ಹೇಳಿ ಮಹಿಳೆ ತನ್ನ ಎರಡನೇ ಪತಿಯ ಕುರಿತು ಎಕ್ಸ್ಪರ್ಟ್ ಬಳಿ ಹೇಳ್ಕೊಂಡಿದ್ದಾಳೆ. ಇದನ್ನ ಕೇಳಿದಂತಹ ಎಕ್ಸ್ಪರ್ಟ್ಗಳು ಸಾಂಸಾರಿಕ ಜೀವನದ ಮೇಲೆ ಇಬ್ಬರು ಕುಳಿತು ತೀರ್ಮಾನ ತೆಗೆದುಕೊಳ್ಳುವಂತಹ ಸಮಾಲೋಚನೆಯನ್ನ ಹೊಂದಿರಬೇಕಾ? ಯಾವ ರೀತಿಯಾದಂತಹ ಸುಖವನ್ನ ಬಯಸಿದ್ದೀರಾ ಅಂತ ನಿಮ್ಮ ಗಂಡನಿಗೆ ಅರ್ಥ ಮಾಡಿಸಿ ಎಲ್ಲರೂ ಒಂದೇ ತರ ಯೋಚನೆ ಮಾಡುವಂತವರಾಗಿರುವುದಿಲ್ಲ. ಹಾಗಾಗಿ ನಿಮ್ಮ ಗಂಡನಿಗೆ ಸ್ವಲ್ಪ ಸಮಯ ಕೊಡಿ, ಹಾಗೂ ನೀವು ಏನನ್ನ ಬಯಸ್ತಿದ್ದೀರಾ ಎಂಬುದನ್ನ ಕ್ರಮವಾಗಿ ಹಂಚಿಕೊಳ್ಳಿ ಎಂಬ ಸಲಹೆಯನ್ನ ನೀಡಿದ್ದಾರೆ. ಸ್ನೇಹಿತರೆ, ಈಕೆಯ ಕುರಿತು ನಿಮ್ಮ ಅನಿಸಿಕೆ ಏನು ಅನ್ನೋದನ್ನ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ.